ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಂತ್ರಾಕ್ಷರಿಯನ್ನು ಬರೆದ್ರೆ ನಿಮ್ಮ ದಾಂಪತ್ಯ ಜೀವನದ ಸಮಸ್ಯೆ ಪರಿಹಾರ ಆಗುತ್ತೆ, ಮತ್ತು ನೀವು ಇಚ್ಛೆ ಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತು ಕೇಳ್ತಾರೆ, ಅವರು ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಒಂದು ಜ್ಯೋತಿಷ್ಯದ ಒಂದು ತಂತ್ರ. ಈ ಒಂದು ತಂತ್ರವನ್ನು ನೀವು ಬಳಸಿದರೆ ಸಾಕು ವೀಕ್ಷಕರೇ, ಅವರಾಗವರು ನಿಮ್ಮ ಹಿಂದೆ ಹುಡ್ಕೊಂಬರ್ತಾರೆ. ಆ ರೀತಿಯಾದಂತಹ ಒಂದು ತಂತ್ರಶಾಸ್ತ್ರದಲ್ಲಿ ಈ ಒಂದು ತಂತ್ರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನನ್ನ ಹಲವಾರು ವೀಡಿಯೋಸ್ಗಳನ್ನು ನೀವು ನೋಡಿರ್ತೀರ, ಆದರೆ ಈ ಒಂದು ತಂತ್ರ ಏನಿದೆಯಲ್ಲ ವೀಕ್ಷಕರೇ, ಈ ಒಂದು ಮಂತ್ರಾಕ್ಷರಿ ಅಕ್ಷರ ಇದೆಯಲ್ಲ ವೀಕ್ಷಕರೇ, ಇದು ಬಹಳ ಪ್ರಭಾವಶಾಲಿಯಾದಂತಹ ಒಂದು ತಂತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಈ ಒಂದು ತಂತ್ರವನ್ನು ನೀವೇನು ಮಾಡಬೇಕಪ್ಪ ಅಂದರೆ, ಮೊದಲು ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ. ಈ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಈ ರೀತಿಯಾದಂತಹ ಒಂದು ಮಾರ್ಕರ್ ಪೆನ್ನನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಈ ಮಾರ್ಕರನ್ನು ಪೆನ್ನನ್ನು ತೆಗೆದುಕೊಂಡು ಇಲ್ಲಿ ರೀಮ್ ಅನ್ನುವಂತಹ ಅಕ್ಷರ ಬರೀರಿ, ಇಲ್ಲಿ ತಮ್ ಅನ್ನುವಂತಹ ಅಕ್ಷರ ಬರೀರಿ, ದ್ರಮ್ ಅನ್ನುವಂತಹ ಅಕ್ಷರ ಅಂದರೆ ಇದು ಮಂತ್ರಾಕ್ಷರಿಯ ಅಕ್ಷರಗಳು. ಈ ಒಂದು ಮಂತ್ರ ಎಂತಕಪ್ಪ ಬರೀಬೇಕು ಅಂದರೆ, ಈ ಆದಿದೇವತೆಗಳು, ಇದು ಹ್ರೀಂ ಅನ್ನುವಂಥ ಅದಕ್ಕೆ ಆದಂಥ ಒಂದು ಆದಿದೇವತೆ ಇದೆ, ತಮ್ಮ ಅನ್ನುವಂಥ ಅಕ್ಷರಕ್ಕೂ ಒಂದು ಆದಿದೇವತೆ ಇದೆ. ಆ ದೇವಿಯನ್ನು ನೀವು ಒಲಿಸ್ಕೊಂಡು ಈ ಒಂದು ತಂತ್ರವನ್ನು ನೀವು ಮಾಡೋದು, ಅದನ್ನು ಆ ದೇವಿ ನಿಮಗೆ ಆಶೀರ್ವಚನವನ್ನು ನೀಡಿದ್ರೇ ಈ ಒಂದು ತಂತ್ರಗಳು ನಿಮಗೆ ವರ್ಕ್ ಆಗೋದು. ಅದು ಹೇಗೆ ಮಾಡಬೇಕಪ್ಪ ಅಂತ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ರೀತಿಯಾದಂತಹ ಒಂದು ಮಂತ್ರಾಕ್ಷರಿ ಅಕ್ಷರವನ್ನು ಬರೆದುಕೊಂಡು ನಾನಿಲ್ಲಿ ಡ್ಯಾಶನ್ನು ಕೊಟ್ಟಿದ್ದೀನಿ. ಇಲ್ಲಿ ಡ್ಯಾಶ್ ಅನ್ನುವಂಥ ಸ್ಥಳದಲ್ಲಿ ಕೊಟ್ಟಿದ್ದೀನಲ್ಲ, ಇಲ್ಲಿ ಡ್ಯಾಶ್ ಅನ್ನುವ ಇಲ್ಲಿ ಡ್ಯಾಶ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ, ಇಲ್ಲಿ ನಿಮ್ಮ ಇಚ್ಛೆ ಪಟ್ಟವರ ಹೆಸರನ್ನು ಕೂಡ ಬರೀರಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೂ ಕೂಡ ಈ ಒಂದು ತಂತ್ರಸಾರವನ್ನು ನೀವು ಮಾಡಬಹುದು. ಈ ರೀತಿಯಲ್ಲಿ ಮಾಡಿದ ನಂತರ, ಈ ರೀತಿಯಲ್ಲಿ ಬರ್ಕೊಂಡ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ನಿಮ್ಮ ದೈವ, ನಿಮ್ಮ ಮನೆ ದೈವರು ಇರುತ್ತಲ್ಲ ವೀಕ್ಷಕರೇ, ನಿಮ್ಮ ಮನೆ ದೈವರ ಮುಂದೆ ಇಟ್ಟು ಈ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಿ, ಇದಕ್ಕೆ ಕುಂಕುಮವನ್ನು ಹಚ್ಚಿ ಅರಿಶಿಣವನ್ನು ಹಚ್ಚಿದ ನಂತರ ಇದಕ್ಕೆ ಒಂದು ಊದುಗಡ್ಡಿಯನ್ನು ಹಚ್ಚಬೇಕಾಗತ್ತೆ. ಎರಡು ಊದುಗಡ್ಡಿಯನ್ನು ಹಚ್ಚಿ ನೀವು ಇದಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಅಲ್ಲಿ ಮೇಲೆ ಕೊಟ್ಟಿರ್ತೀನಲ್ಲ ವೀಕ್ಷಕರೇ, ಆ ಒಂದು ಮಂತ್ರವನ್ನು ನೀವು ಹೇಳಬೇಕು 5 ಬಾರಿ. ಹ್ರೀಂ ಹ್ರೀಂ ತಂ ದ್ರಂ ವಶಂ ಡ್ಯಾಶ್, ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಅವರ ಹೆಸರನ್ನು ಹೇಳ್ಕೊಂಬಿಟ್ಟು ಈ ರೀತಿಯಲ್ಲಿ 5 ಬಾರಿ ಆ ಒಂದು ಮಂತ್ರವನ್ನು ನೀವು ಪಠಿಸಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ಲ ಹೇಗೆ ಅಂತ ಇನ್ನೊಂದ್ಸಲ ಹೇಳ್ತೀನಿ. ಹ್ರೀಂ ತಂ ಧ್ರಂ ವಶಂ, ನಿಮ್ಮ ಇಚ್ಛೆ ಪಟ್ಟವರ ಹೆಸರು ಯಾರು? ಸುನೀತಾ ಅಂತ ತಿಳ್ಕೊಳ್ಳಿ, ಸುನೀತಾ. ಹ್ರೀಂ ತ್ರಂ ತಂ ಧ್ರಂ ವಶಂ ಸುನೀತಾ, ನಿಮ್ಮ ಹೆಸರನ್ನು ಸೇರಿಸ್ಕೋಬಾರ್ದು. ಮೊದಲೇ ಹೇಳಿಬಿಟ್ಟಿರ್ತೀನಿ, ನಿಮ್ಮ ಹೆಸರನ್ನು ನೀವು ಸೇರಿಸ್ಕೋಬಾರ್ದು. ಈ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, 5 ಬಾರಿ ಈ ಒಂದು ಮಂತ್ರವನ್ನು ಹೇಳಿ ಈ ರೀತಿಯಲ್ಲಿ ಊದುಗಡ್ಡಿಯನ್ನು ಹಚ್ಚಬೇಕು. ಈ ಹಚ್ಚಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಇದನ್ನು 1 ಬಾರಿ ಪೂಜೆಯನ್ನು ಮಾಡಿದ ನಂತರ ಇದನ್ನು ಹೋಗಿ ಈ ರೀತಿಯಲ್ಲಿ ಇದನ್ನು ಮಡಚಿಬಿಟ್ಟು ಒಂದು ಹರಿಯುವ ನೀರು ಅಥವಾ ಒಂದು ಬಾವಿಯಲ್ಲಾದರೂ ಇದನ್ನು ಬಿಟ್ಬಿಡಿ. ಈ ರೀತಿಯಲ್ಲಿ ಮಾಡಿದ್ರೆ ನಿಮಗೆ 100% ವೀಕ್ಷಕರೇ, ಕೇವಲ 2 ದಿನಗಳಲ್ಲೇ ಇದರ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗಿದೆಯಾ, ಅಥವಾ ನಿಮ್ಮ ಇಚ್ಛೆ ಪಟ್ಟವರು ನಿಮಗೆ ಮೋಸ ಮಾಡಿದ್ದಾರಾ, ಅಥವಾ ನಿಮ್ಮ ಪ್ರೇಯಸಿ ನಿಮಗೆ ಮೋಸ ಮಾಡಿದ್ದಾರೆ, ಅವರು ಬರಬೇಕಪ್ಪ ನಿಮ್ಮ ಮಾತು ಕೇಳಬೇಕು ಅಂದರೆ ಈ ರೀತಿಯಲ್ಲಿ ಮಾಡಬಹುದು. ಅವರಾಗವ್ರು ನೀವಂತೂ ಫೋನ್ ಮಾಡಬಹುದು, ಅವರಾಗವರೇ ನಿಮಗೆ ಫೋನ್ ಮಾಡಬೇಕು. ಆ ರೀತಿಯಲ್ಲಿ ಕೂಡ ಇದು ವರ್ಕ್ ಆಗುತ್ತೆ. ಇದನ್ನು ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಒಳ್ಳೆಯದಾಗಲಿ. ಹರಿ ಓಂ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.